ಓಂ ಮುಕ್ತಿ ನಾಗಾಯ ನಮಃ ಇವತ್ತು ಬಹಳ ವಿಶೇಷವಾದ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ನಮ್ಮ ಪ್ರಕೃತಿಯಲ್ಲಿ ಸಣ್ಣ ಸಣ್ಣ ಸಸ್ಯಗಳಲ್ಲಿ ಎಷ್ಟೊಂದು ವಿಶೇಷವಾದ ಶಕ್ತಿ ಇದೆ ಇದನ್ನು ನಾನು ಅನೇಕ ಸಂಚಿಕೆಗಳಲ್ಲಿ ಹೇಳ್ತಾನೇ ಇದ್ದೀನಿ ಎಷ್ಟೊಂದು ವಿಚಾರಗಳನ್ನು ನಾವು ತಿಳ್ಕೊತಾನೂ ಇದ್ದೀವಿ ಆದರೆ ಕೆಲವೊಮ್ಮೆ ನಮಗೆ ಗೊತ್ತೇ ಇಲ್ಲ ನಮ್ಮ ಎದುರಿಗೆ ಇರುತ್ತೆ ಸಸ್ಯ ಇದು ಯಾತಿಗೆ ಪ್ರಯೋಜನ ಅಂತ ನಮಗೆ ಗೊತ್ತೇ ಇಲ್ಲ ಅದನ್ನು ಉಪಯೋಗಿಸ್ಕೊಳ್ಳೋದೇ ಇಲ್ಲ ಅಂತಹ ಸಸ್ಯಗಳು ಬೇಕಾದಷ್ಟಿದೆ ಖರ್ಚೇ ಇಲ್ದಿರೋ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ಬೋದು ಆದರೆ ನಾವು ಸಣ್ಣ ಸಮಸ್ಯೆಗೆನೇ ದೊಡ್ಡ ಮಟ್ಟದ ಪರಿಹಾರವನ್ನು ಹುಡುಕೊಂಡು ಓಡಾಡ್ತಾ ಇರ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ನಾನು ಹೇಳುವಂತಹ ಈ ಒಂದು ಪುಟ್ಟ ಸಸ್ಯ ಅನೇಕರ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತೆ ಅಂತಹ ಗಿಡ ಯಾವುದು ಮೆಣಸಿನಕಾಯಿ ಗಿಡ ಮೆಣಸಿನಕಾಯಿ ಗಿಡ ಎಷ್ಟೋ ಬಾರಿ ಮನೆಯ ಮುಂದೆ ಮಣ್ಣು ಗಿಣ್ಣಿತ್ತು ಅಂದರೆ ಈ ತಿಂದಂತಹ ಮೆಣಸಿನಕಾಯಿಯನ್ನು ಬಿಸಾಕಿರ್ತಾರಲ್ವ ಆ ಬೀಜದಿಂದ ಹುಟ್ಕೊಂಡಂತಹ ಸಸಿಗಳು ಬೇಕಾದಷ್ಟು ಬೆಳ್ಕೊಂಡಿರುತ್ತೆ ಎಷ್ಟೋ ಜನರ ಮನೆಯಲ್ಲಿ ಕುಂಡಗಳಲ್ಲಿ ಸಣ್ಣ ಸಣ್ಣ ಮೆಣಸಿನ ಸಸಿಗಳು ಹುಟ್ಕೊಂಡಿರುತ್ತೆ ಯಾರೂ ಅದನ್ನು ಗಮನಿಸ್ಕೊಂಡೇ ಇರಲ್ಲ ಆದರೆ ನಮಗೆ ಬೇಕಾಗಿರೋದು ವಿಚಾರ ಯಾವುದು ಹೇಳ್ತಾ ಇದ್ದೀನಿ ನಾನು ಅಂದರೆ ಮೆಣಸಿನ ಕಾಯಿ ನಮಗೆ ಬೇಡ ಕೇವಲ ಮೆಣಸಿನ ಕಾಯಿಯ ಗಿಡದ ಎಲೆಗಳು ಮಾತ್ರ ಬೇಕು ಈ ಎಲೆಗಳಲ್ಲಿ ಏನೆಲ್ಲ ಇದೆ ಇವತ್ತು ಸರಿಯಾಗಿ ತಿಳ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನೀ ನಾಳೆ ನೀವೇ ಒಂದು ಎರಡು ಬೀಜನಾದ್ರೂ ನಿಮ್ಮ ಮನೆ ಕುಂಡದಲ್ಲಿ ಹಾಕಿ ಬೆಳೆಸ್ಕೊಳ್ತೀರ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥದ್ದು ಈ ಮೆಣಸಿನ ಕಾಯಿಯ ಗಿಡದ ಎಲೆಗಳನ್ನು ಸಂಗ್ರಹ ಮಾಡಿಕೊಂಡ್ರೆ ಏನೆಲ್ಲ ಸಮಸ್ಯೆ ಪರಿಹರಿಸ್ಕೊಳ್ಬಹುದು ಅದಕ್ಕೆ ನಾವು ಹೇಗೆ ಉಪಚಾರವನ್ನು ಮಾಡಿಕೊಳ್ಬಹುದು ಇದೆಲ್ಲವನ್ನು ಕೂಡ ನಾವು ಇವತ್ತು ತಿಳ್ಕೊಳ್ಳೋಣ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಚಾರಗಳು ಹೊಸ ಹೊಸ ವಿಷಯಗಳನ್ನು ತಿಳಿಸ್ತಾನೆ ಇರ್ತೀನಿ ಯಾವುದನ್ನು ಮಿಸ್ ಮಾಡಬೇಡಿ ಯಾರೂ ಹೇಳಲ್ಲರಿ ಗೊತ್ತಿದ್ದರೂ ಕೂಡ ವಿಷಯ ಹೇಳೋರು ಕಡಿಮೆ ಮತ್ತು ಎಷ್ಟೋ ಗುಟ್ಟುಗಳನ್ನು ಯಾರೂ ಹೊರಕ್ಕೆ ತಿಳಿಸೋದೇ ಇಲ್ಲ ಎಲ್ಲವನ್ನೂ ಇದ್ದೀನಿ ನಾನು ಅನೇಕ ವರ್ಷಗಳಿಂದ ಇದರಿಂದ ಸಾವಿರಾರು ಜನ ಉಪಯೋಗ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇರುವಂತಹ ನಿದರ್ಶನಗಳು ಕೂಡ ಬೇಕಾದಷ್ಟಿದೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಪುಟ್ಟ ಸಸ್ಯದ ಎಲೆಗಳಿಂದ ಏನೆಲ್ಲ ಪ್ರಯೋಜನ ಇದೆ ತಿಳ್ಕೊಳ್ಳೋಣ ಇದರಲ್ಲಿ ಏನೇನಿದೆ ಇದು ರಿಚ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದು ಹಾಗಾಗಿ ಇದು ನಾನಾ ರೀತಿಯ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಲ್ಲದು ಇದರಲ್ಲಿ ವಿಟಮಿನ್ಗಳು ಎ ಬಿ ಸಿ ಕೆ ಇವೆಲ್ಲವೂ ಕೂಡ ಹೇರಳವಾಗಿಯೇ ಇದೆ ಇದರ ಜೊತೆಗೆ ಕಬ್ಬಿಣದ ಅಂಶ ಇದೆ ಕ್ಯಾಲ್ಶಿಯಂ ಇದೆ ಪೊಟ್ಯಾಷಿಯಮ್ ಇದೆ ಸೋಡಿಯಂ ಇದೆ ಇವೆಲ್ಲವೂ ಕೂಡ ನಮಗೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಒಂದೊಂದು ಕೂಡ ನಾನು ಹೇಳುವಾಗಲೇ ನಿಮಗೆ ನಮಗೆ ಗೊತ್ತಾಗೋಗುತ್ತೆ ಯಾವ್ಯಾವ ಸಮಸ್ಯೆಯನ್ನು ಪರಿಹರಿಸಬಲ್ಲದು ಅಂತ ವಿಟಮಿನ್ ಎ ಸಮೃದ್ಧವಾಗಿದೆ ವಿಟಮಿನ್ ಎ ಕೆಲವು ಹಣ್ಣುಗಳಲ್ಲಿ ಮತ್ತು ಕೆಲವು ತರಕಾರಿಗಳಲ್ಲಿ ನಮಗೆ ಸಿಕ್ಕತ್ತೆ ಆದರೆ ಕೇವಲ ಮೆಣಸಿನಕಾಯಿಯ ಗಿಡದ ಎಲೆಯಿಂದ ಸಿಗತ್ತೆ ಅಂದರೆ ಯಾರು ಈ ಮೆಣಸಿನಕಾಯಿಯ ಗಿಡದ ಎಲೆಯನ್ನು ಬಳಕೆ ಮಾಡ್ತಾ ಇರ್ತಾರೆ ಅವರಿಗೆ ಕಣ್ಣಿನ ಪೊರೆ ಬರೋದಿಲ್ಲ ಹೆಚ್ಚು ಕಡಿಮೆ ನೂರರಲ್ಲಿ ಎಂಬತ್ತು ಭಾಗದ ಜನ ಈ ಕ್ಯಾಟ್ರಾಕ್ಟ್ ಆಪರೇಷನನ್ನು ಮಾಡಿಸೇ ಮಾಡಿಸ್ಕೊಳ್ತಾರೆ ಅರವತ್ತು ಎಪ್ಪತ್ತು ವರ್ಷದ ನಂತರ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಂಖ್ಯೆ ಇನ್ನೂ ಜಾಸ್ತಿಯಾಗಿದೆ ಎಷ್ಟೋ ಜನ ನಲವತ್ತೈವತ್ತು ವಯಸ್ಸಿಗೆ ಮಾಡಿಸ್ಕೊಂಡಿರೋದನ್ನು ನಾವು ನೋಡಿದ್ದೀವಿ ಈ ಒಂದು ಕಣ್ಣಿನ ಪೊರೆ ಬರದೇ ಇರೋ ರೀತಿ ಕಾಪಾಡತ್ತೆ ನಮಗೆ ಕೇವಲ ಈ ಪುಟ್ಟ ಎಲೆ ಅಂದರೆ ಇದಕ್ಕಿಂತ ಅದ್ಭುತವಾದ ವಿಚಾರ ಬೇಕಾ ನಮಗೆ ಇನ್ನು ಈ ಸಂಧಿವಾತದಂತಹ ಸಮಸ್ಯೆ ಕೀಲು ನೋವುಗಳು ಬರತಕ್ಕಂಥದ್ದು ಎಲ್ಲರಿಗೂ ಸರ್ವೇ ಸಾಮಾನ್ಯ ಇಂತಹ ಕೀಲು ನೋವಿನವರಿಗೆ ಇದು ಒಳ್ಳೆಯ ಒಂದು ರಾಮಬಾಣ ಅಂತಲೇ ಹೇಳಬಹುದಾಗಿದೆ ಇನ್ನು ಈ ಒಂದು ಎಲೆಯನ್ನು ಸರಿಯಾಗಿ ಬಳಕೆ ಮಾಡಿದ್ದೇ ಆದರೆ ಹೃದಯದಲ್ಲಿ ಇರ್ತಕ್ಕಂತಹ ದೌರ್ಬಲ್ಯ ನಿವಾರಣೆ ಆಗುತ್ತೆ ಮತ್ತು ಬ್ಲಾಕೇಜಸ್ ಅಂತ ಏನು ಹೇಳ್ತೀವಿ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಕರಗಿ ಅದು ಸರಿಯಾಗಿ ರಕ್ತನಾಳದಲ್ಲಿ ಪ್ರವಹಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಇನ್ನು ಈ ಒಂದು ಎಲೆಯನ್ನು ಬಳಕೆಯನ್ನು ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ವಿಟಮಿನ್ ಸಿ ಸಮೃದ್ಧವಾಗಿದೆ ವಿಟಮಿನ್ ಕೆ ಇರೋದರಿಂದ ನಾವು ತೆಗೆದುಕೊಂಡಂತಹ ಆಹಾರದಲ್ಲಿರತಕ್ಕಂತಹ ಸತ್ವಗಳನ್ನು ಹೀರಿಕೊಳ್ಳುವಂತಹ ಶಕ್ತಿ ದೇಹಕ್ಕೆ ಬರುತ್ತೆ ಎಷ್ಟೋ ಜನ ಒಳ್ಳೊಳ್ಳೆ ಊಟನೇ ಮಾಡ್ತಿರ್ತಾರೆ ಆದರೆ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ ನಾವೆಲ್ಲ ಒಳ್ಳೆಯ ಪದಾರ್ಥನೇ ತಿಂತೀವಿ ದಿನ ದ್ರಾಕ್ಷಿ ತಿಂತೀವಿ ಬಾದಾಮಿನೂ ತಿಂತೀವಿ ಎಲ್ಲವನ್ನು ತರಕಾರಿನೂ ತಿಂತೀವಿ ದಿನ ಆಪಲ್ಲು ತಿಂತೀವಿ ಎಲ್ಲ ತಿಂತೀವಿ ರೋಗಗಳು ಕೂಡ ನಮಗೆ ಹೇರಳವಾಗಿಯೇ ಇದೆ ಯಾಕಾಗಿ ವಿಟಮಿನ್ ಕೆ ಅನ್ನುವ ಅಂಶ ಕಡಿಮೆ ಇದ್ದಾಗ ನಾವು ಉತ್ತಮ ಆಹಾರವನ್ನು ಸೇವನೆ ಮಾಡಿದ್ರೂ ಕೂಡ ಅದು ರಕ್ತಗತವಾಗೋದಿಲ್ಲ ಹೀರಿಕೊಳ್ಳುವಂತಹ ಶಕ್ತಿ ದೇಹಕ್ಕೆ ಬೇಕು ಅಂದರೆ ವಿಟಮಿನ್ ಡಿ ಮತ್ತು ಕೆ ಸರಿಯಾದ ಪ್ರಮಾಣದಲ್ಲಿ ಇರಬೇಕಾಗತ್ತೆ ಹಾಗಾಗಿ ಇದು ಕೂಡ ನಮಗೆ ಈ ಒಂದು ಗಿಡದಿಂದ ಸಿಕ್ಕುವಂಥದ್ದಾಗಿದೆ ಇನ್ನು ಸ್ಥೂಲಕಾಯರಿಗೆ ಯಾರು ಹೆಚ್ಚಿನ ತೂಕದ ಇರ್ತಾರೆ ಅಂಥವರು ಸತತವಾಗಿ ಈ ಎಲೆಯನ್ನು ಬಳಕೆಯನ್ನು ಮಾಡೋದ್ರ ಮುಖಾಂತರ ಸ್ಥೂಲತೆಯನ್ನು ನಿವಾರಣೆಯನ್ನು ಮಾಡಿಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಹೇಳ್ತಾ ಹೋದರೆ ಪಟ್ಟಿ ಬೇಕಾದಷ್ಟಿದೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಾಗ ಈ ಎಲೆಯನ್ನು ಚೆನ್ನಾಗಿ ನುಣ್ಣಗೆ ಅರೆದು ಅದನ್ನು ಲೇಪನವನ್ನು ಮಾಡೋದರಿಂದ ಚರ್ಮದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಾಗಾಗಿ ಈ ಮೆಣಸಿನಕಾಯಿಯ ಗಿಡದ ಎಲೆಯನ್ನು ನೀವು ಪ್ರತಿನಿತ್ಯ ಬೇಕು ಆಗಿಂದಾಗೆ ಬೇಕು ಅಂದರೆ ಏನು ಮಾಡಬೇಕು ಮನೆ ಹತ್ತಿರದಲ್ಲಿ ಒಂದೇ ಸುಮ್ಮನೆ ನಿಮ್ಮ ಮನೆಯಲ್ಲಿ ಒಣಮೆಣ್ಸಿನಕಾಯಿ ಇರುತ್ತಲ್ವ ಒಳಗಡೆ ಇರುವಂಥ ಬೀಜನ ಉದುರಿಸಿ ಒಂದಷ್ಟು ಗಿಡ ಹುಟ್ಟುಕೊಳ್ಳುತ್ತೆ ಮೆಣಸಿನಕಾಯಿ ಬಿಟ್ಟರೆ ಮೆಣಸಿನಕಾಯಿಯನ್ನು ಉಪಯೋಗ ಮಾಡಿ ಮೆಣಸಿನಕಾಯಿ ಬಿಡಲಿಲ್ವ ಆ ಎಲೆಯನ್ನು ಮಾತ್ರ ನಾನು ಈಗ ಹೇಳುವ ರೀತಿಯಲ್ಲಿ ಬಳಸಿದ್ದೇ ಆದರೆ ನಾ ಇದರವರೆಗೆ ಹೇಳಿದ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ಕತ್ತೆ ಹೇಗೆ ಇದನ್ನು ಬಳಕೆ ಮಾಡೋದು ನೋಡಿ ಮೆಣಸಿನಕಾಯಿಯ ಗಿಡನ ಕಡ್ಡಿಯ ಸಮೇತನೇ ಕಿತ್ಕೊಳ್ಳಿ ಎಲೆ ಕಡ್ಡಿ ಎಲ್ಲವನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಳಿ ತೊಳೆದು ಒಂದು ಪಾತ್ರೆಯಲ್ಲಿ ಇದನ್ನು ಹಾಕಿ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ಅದು ಎರಡು ಲೋಟ ನೀರಿದ್ದು ಒಂದು ಲೋಟ ಆಗೋವರೆಗೆ ಹಿಂಗಬೇಕು ಆನಂತರ ಇದನ್ನು ಶೋಧಿಸ್ಕೊಳ್ಳಿ ಶೋಧಿಸ್ಕೊಂಡು ಈ ಶೋಧಿಸ್ಕೊಂಡಂತಹ ನೀರಿಗೆ ಒಂದು ಅರ್ಧ ಹೊಪ್ಪಿನಷ್ಟು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಸೇವನೆಯನ್ನು ಮಾಡಿ ಸಮಸ್ಯೆ ಇರೋರಾದರೆ ಸತತವಾಗಿ ಕೆಲವು ದಿವಸಗಳ ಕಾಲ ಸೇವನೆ ಮಾಡಿ ಸಮಸ್ಯೆ ಇಲ್ಲ ನಮಗೆ ಮುಂದೆ ಈ ಸಮಸ್ಯೆ ಬರಬಾರ್ದು ಅಂಥವರಾದರೆ ವಾರಕ್ಕೊಮ್ಮೆ ಇದನ್ನು ಮಾಡಿಕೊಂಡು ಸೇವನೆಯನ್ನು ಮಾಡ್ತಾ ಬನ್ನಿ ನಿಮ್ಮ ರಕ್ತ ಶುದ್ಧಿಯಾಗತ್ತೆ ರಕ್ತನಾಳಗಳಲ್ಲಿ ಎಲ್ಲಿಯೂ ಕೂಡ ಹೆಪ್ಪುಗಟ್ಟುವಿಕೆ ಇರೋದಿಲ್ಲ ಸುಲಲಿತವಾಗಿ ರಕ್ತದ ಸರಬರಾಜು ಆಗುತ್ತೆ ಹೃದಯಕ್ಕೆ ರಕ್ತದ ಪೂರೈಕೆ ಸರಿಯಾಗಿ ಆಗುತ್ತೆ ಹಾಗಾಗಿ ಹೃದಯದ ಒಂದು ಕೆಲಸ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸೋದಿಕ್ಕೆ ಸಾಧ್ಯವಾಗತ್ತೆ ಕಣ್ಣಿನ ನರಗಳಿಗೆ ಶಕ್ತಿ ತುಂಬತ್ತೆ ಜೊತೆಗೆ ಕೀಲು ಕೀಲುಗಳಲ್ಲಿ ಇರ್ತಕ್ಕಂತಹ ವಾಯುವನ್ನು ಹೊಡೆದೋಡಿಸಿ ಕೀಲು ನೋವಿನ ಸಮಸ್ಯೆಯನ್ನು ಕೂಡ ಪರಿಹರಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಯಾರಿಗಾದರೂ ಕೂಡ ಈ ಕರಿಕಾಳು ಮೆಣಸಿನ ಎಲೆ ಸಿಕ್ಕುವಂತಿದ್ದರೆ ಅದು ಬೆಳೆಯುವ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅವರು ಈ ಒಂದು ಕರಿಕಾಳು ಮೆಣಸಿನ ಎಲೆಯನ್ನು ಬಳಕೆಯನ್ನು ಮಾಡೋದರಿಂದ ಈ ಎಲ್ಲವೂ ಪ್ರಯೋಜನಕ್ಕೂ ಬರುತ್ತೆ ಯಾರಿಗಾದರೂ ಮನೆಯಲ್ಲಿ ಜ್ವರ ಇತ್ತು ಅಂದರೆ ಈ ಮೆಣಸಿನ ಎಲೆಯ ಒಂದು ಕಷಾಯವನ್ನು ಮಾಡಿ ಕುಡಿಯೋದರಿಂದ ಈ ಜ್ವರವೂ ಕೂಡ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಮ್ಮಲ್ಲಿರತಕ್ಕಂತಹ ಸಸ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಳಸಿದ್ದೇ ಆದರೆ ಅನೇಕ ಸಮಸ್ಯೆಗಳು ನಮ್ಮ ಹತ್ತಿರಕ್ಕೆ ಬರದೇ ಇರೋ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೆ ನಮಸ್ತೆ ಸರ್ವೇ ಜನಾ ಹಾಸುಕಿನೋಭವಂತು ಸಮಸ್ತ ಸಣ್ಮಂಗಳ ಅನಭವಂತು ಎಲ್ಲರಿಗೂ ಶುಭವಾಗಲಿ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ